ನಾಳೆ ಎಂದಿನಂತೆ ಮೆಟ್ರೋ ಸಂಚಾರ ನಡೆಯಲಿದೆ. ಬಂದ್ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಈಗ ಮೆಟ್ರೋ ತೆಗೆದುಕೊಂಡಿದೆ. ಮೆಟ್ರೋ ಸ್ಟೇಷನ್ಗೆ ಭದ್ರತೆಯನ್ನ ನೀಡುವಂತೆ ಕೋರಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. 64 ಮೆಟ್ರೋ ಸ್ಟೇಷನ್ಗಳಿವೆ, ಎಲ್ಲದಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಸ್ಟೇಷನ್ಗೆ 25ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯ ನೇಮಕವನ್ನು ಮಾಡಲಾಗಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ಕರೆಯಲಾಗಿತ್ತು. ಅವರನ್ನ ಕರೆದು ಯಾರ್ಯಾರಿಗೆ ನಾಳೆ ಎಲ್ಲೆಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಗಳನ್ನು. ಸೊ ಹಾಗಾಗಿ ಇವತ್ತು ಎಲ್ಲ ಹಂಚಿಕೆಯಾಗಿದೆ. ಬಂದ ಎಫೆಕ್ಟ್ ತಟ್ಟೋದಿಲ್ಲ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪೊಲೀಸ್ ಇಲಾಖೆ ಇವತ್ತು ಎಲ್ಲ ಸಿಬ್ಬಂದಿಗಳನ್ನು ಕರೆಸಿದ್ರು. ಕರೆಸಿ ಯಾರ್ಯಾರಿಗೆ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಬೇಕು, ಯಾರಿಗೆ ಯಾವ ಜಾಗಗಳನ್ನು ಮೀಸಲಿಡಬೇಕು, ಎಲ್ಲಿ ಭದ್ರತೆಯನ್ನು ಕೊಡಬೇಕು, ಎಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ಮಾಡಿದ್ದಾರೆ. ಸೊ ನಾಳೆ ಅವರೆಲ್ಲರೂ ಕೂಡ ಭದ್ರತೆಯ ದೃಷ್ಟಿಯಿಂದ ಅವರವರು ಆಯಾ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಳ್ತಾರೆ.